ಕಾರ್ಯಪ್ಪ ಅವರೇ ಮಾತನಾಡಿಸ್ತೀನಿ ನಾನು, ಅವರನ್ನ ಒಂದು ವಿಚಾರ ಕೇಳಬೇಕು. ಕಾರ್ಯಪ್ಪ ಅವರು, ಕಾರ್ಯಪ್ಪ ಅವರು ಒಂದು ವಿಚಾರ ಸರ್, ನಾನು ಸರ್ ನಾನು ಮಾತಾಡ ಮುಂದುವರಿಸಿ ಕಾರ್ಯಪ್ಪ ಸರ್. ನಾನು ಒಂದೇ ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪ್ರಕಾರ ನನಗೆ ಅನ್ಸಿದ್ ನಾನು ಹೇಳ್ಬೇಕು. ಸೊ ಇವರು ಹುಡುಗಿ ಅಂದ್ಬಿಟ್ಟು ಇವರೆಲ್ಲ ರೈಟ್ಸ್ ತಗೊಂತಿದ್ದಾರೆ. ನಾನು ಇಷ್ಟ ಕೇಳ್ತಾರ, ನನ್ ಒಬ್ಬನಿಗೆ ನ್ಯಾಯ ಬೇಡ ಸರ್. ಇನ್ನೊಬ್ಬ ಹುಡುಗನ ಸಮೇತ ಅವನ ಮೇಲೆ FIR ಇದೆ, ಅವನ ಮೇಲೆ FIR ಮಾಡಿ ಅರೆಸ್ಟ್ಮೆಂಟ್ ಕೇಸ್ ಮಾಡಿದ್ದಾರೆ, ಅವನ ಲೈಫ್ ಹೋಗಿದೆ. ಅವ್ರು ಹೇಳ್ತಾರಲ್ಲ, ಇವನು ಗಲ್ಲಿ ಕ್ರಿಕೆಟರು, ಇವನು ನಾರ್ಮಲ್ ಕ್ರಿಕೆಟರು, ನನ್ನ ರೋಡಲ್ಲಿ ಈ ತರ ಕ್ರಿಕೆಟ್ ಹಂಗೆಲ್ಲ ಮಾತಾಡ್ಬಾರ್ದು. ಎಲ್ಲ ಕ್ರಿಕೆಟರ್ ಒಂದೇ, ನಾವೆಲ್ಲ ಗಲ್ಲಿಲಾಡೆ. ಅವ್ನು ಇವಾಗ ಅವ್ನ ಭವಿಷ್ಯ ಏನಾಯ್ತು ಸರ್? ಅವ್ನು FIR ಹಾಕಿ ಕೂರಿಸಿದ್ದಾರೆ ಇವರು, ಅರೆಸ್ಟ್ಮೆಂಟ್ ಕೇಸ್ ಹಾಕಿ ಹುಡುಗನ ಭವಿಷ್ಯ ಹಾಳು ಮಾಡಿದಾರೆ. ನೆಕ್ಸ್ಟ್ ನಾನು ಐ ಆಮ್ ದ ಟಾರ್ಗೆಟ್. ನನಗೆ ನಮ್ಮ ಇದ್ರಿಗೆ ಹೆಂಗೆ ಜಸ್ಟಿಸ್ ಸಿಗುತ್ತೆ? ಭವಿಷ್ಯ ಹಾಳು ಮಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ? ಅವ್ರಿಗೆ ಒಂದ್ ನಿಮಿಷ ಮಾತಾಡ್ಬೇಕು, ನಾನ್ ಮಾತಾಡ್ಬೇಕು. ಕಾರ್ಯಪ್ಪ ಅವ್ರು, ಅರ್ಥ ಆಯ್ತು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ನಿಮ್ಮ ಭವಿಷ್ಯ ಹಾಳು ಮಾಡೋದು, ಇನ್ನೊಬ್ಬ ಕ್ರಿಕೆಟರ್ನ ಭವಿಷ್ಯ ಹಾಳು ಮಾಡೋದು, ಅದರಿಂದ ಅವ್ರಿಗೆ ಏನ್ ಸಿಗುತ್ತೆ? ಏನ್ ಇಂಟೆನ್ಷನ್? ಏನಾದ್ರೂ ಸಿಗಬೇಕಲ್ಲ ಅವ್ರಿಗೆ. ಏನ್ ಸಿಗುತ್ತೆ ಅವ್ರಿಗೆ ಸರ್? ನಾನು ಅದನ್ನೇ ಹೇಳ್ತಾರದ, ಅವ್ರಿಗೆ ಏನ್ ಸಿಗುತ್ತೆ ಸರ್? ಅವರು ಸರ್, ಅವ್ರ ಎಂಡ್ ಆಫ್ ದ ಡೇ ಅವ್ರ ಒಂದೇ ಮಾತು ಹೇಳ್ತದಿದ್ದು, ನೀನೇನಾದ್ರೂ ಮಾಡ್ಕೋ, ನಾನ್ ನಿನ್ನ ಬಿಡಲ್ಲ, ನೀನ್ ನನ್ನ ಮದುವೆ ಆಗ್ಬೇಕು. ನಾನ್ ನಿನ್ನ ಬಿಡಲ್ಲ, ಫುಲ್ ಟಾರ್ಚರ್ ಸರ್. ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾರೆ. ನಾನೆಲ್ಲ ನಿಮ್ಗೆ ವಾಟ್ಸ್ಆಪ್ ಅವ್ರ ಮೆಸೇಜಸ್ ಗಳು ನಿಮ್ಗೆ ಕರ್ಸಿದ್ವಿ. ಬಿಕಾಸ್ ಅರ್ಧಕ್ಕರ್ಧ ಏನ್ ಗೊತ್ತಾ ಸರ್, ನನ್ನ ಮೆಸೇಜ್ ಮತ್ತೆ ಅವ್ರ ಮೊಬೈಲ್ ಅಲ್ಲಿ ಅವರೇ ಮೆಸೇಜ್ ಮಾಡ್ತಾ ಇದ್ರು. ಅದನ್ನೇ ಹೇಳ್ತದ. ಮತ್ತೆ ಇನ್ನೊಂದು ಪಾಯಿಂಟ್ ಸರ್, ಮೇನ್ ಪಾಯಿಂಟ್ ಏನಂದ್ರೆ, ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಲವ್ ಮತ್ತೆ ಚೆನ್ನಾಗಿರೋಣ, ನನಗೇನಕ್ಕೆ ಇವರು ನನ್ನ ಮೋಸ ಮಾಡಿದ್ರು ಅಂತ. ಈ ತರ ಮೋಸ ಮಾಡೋ ಒಂದು ಹುಡುಗಿ ಮಾತಾಡ್ಬೇಕಾದ್ರೆ ಅವ್ರು ಏನಕ್ಕೆ ಬೇರೆ ಹುಡುಗನ ಜೊತೆ ಒಂದು ಎರಡು ತಿಂಗಳು ಒಂದು ರೂಮಲ್ಲಿ ಒಂದು ಹೋಟ್ಲಲ್ಲಿ ಹುಡುಗನ ಜೊತೆ ಪಾರ್ಟಿ ಮಾಡ್ಕೊಂಡು? ನೀವು ಆ ಫುಟೇಜ್ ಕೂಡ ನಾನು ತೆಗೆದುಕೊಡ್ತೀನಿ ಸರ್. ಜೂನ್ ಇಂದ ಜುಲೈ ಎಂಡ್ ವರೆಗೂ ಅವರು ಒಂದು ಹೋಟೆಲ್ ಅಲ್ಲಿ ಒಬ್ಬ ಹುಡುಗನ ಜೊತೆ, ಆ ವಿಡಿಯೋ ಸಮೇತ ನಿಮ್ಗೆ ಕಳಿಸಿದೀನಿ. ನಶೆಯಲ್ಲಿ ಆ ಹುಡುಗ ಅವರ ವಿಡಿಯೋ ಕೂಡ ಮಾಡಿದ್ದಾನೆ, ವಾಶ್ರೂಮ್ ಅಲ್ಲಿ ನಶೆಯಲ್ಲಿ ಓಡಾಡ್ತಾ ಇರೋದಲ್ಲ, ಆ ಹುಡುಗ ವಿಡಿಯೋ ಮಾಡಿದ್ದಾನೆ. ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ನನ್ಗೆ ಮೋಸ ಆಗಿದೆ, ನಾವು ಮಾಡಲ್ಲ, ನೀವೇ ಹೇಳಿ ಒಬ್ಬ ಹುಡುಗ ಏನ್ ಮಾಡ್ಬೇಕು ಬೇರೆ? ಇವಾಗ ಅವರೇ ಅವ್ರು ನಿಮ್ದೇ ಸ್ನೇಹಿತರು ಅಂತ ಹೇಳೋದು, ಅವರು ನಿಮ್ದೇ ಸ್ನೇಹಿತರು, ಪರಿಚಯ ನಿಮ್ ಮುಖಾಂತರನೇ ಆಗಿದ್ದ ಯುವಕನ ಜೊತೆಗೆ. ಸರ್ ನಮ್ದೇ ಸರ್, ನಮ್ ಸ್ನೇಹಿತರಾಗಿದ್ರೆ ಆಮೇಲೆ ಇವ್ರು ಸ್ನೇಹ ಮಾಡ್ಕೊಂಡು ಏನಕ್ಕೆ? ನನ್ನ ಅಷ್ಟು ಇಷ್ಟಪಡೋರು ನನ್ನ ಸ್ನೇಹಿತ ಆಗ್ಲಿ ಬೇರೆಯವ್ರಾಗ್ಲಿ, ಅವ್ರ ಜೊತೆ ಏನಕ್ಕೆ ಬೇರೆ? ನನಗೇನು ಹೇಳಿದ್ರೆ ಇವರು ಅಲ್ಲಿ ಹೋಗ್ತಾ ಇದೀನಿ ಅಂತ ಹೇಳಿಲ್ವಲ್ಲ, ಇನ್ಫಾರ್ಮೇಶನ್ ಇಲ್ವಲ್ಲ. ಒಬ್ಬ ಹುಡುಗನ ಜೊತೆ ಪಾರ್ಟಿ ಮಾಡ್ಕೊಂಡು ಆ ಹುಡುಗ ಸರ್ ಒಂದೇ ನಿಮಿಷ, ಆ ಹುಡುಗ ಶರ್ಟ್ಲೆಸ್ ಇದ್ದಾನೆ, ಆ ಹುಡುಗ ಶರ್ಟ್ಲೆಸ್ ಒಂದು ಜೂನ್ ಇಂದ ಜುಲೈ ವರೆಗೂ ಆ ಹೋಟ್ಲ್ ಅಲ್ಲಿ ಪಾರ್ಟಿ ಮಾಡ್ಕೊಂಡು ಡ್ರಗ್ಸ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ನನ್ನ ಜೊತೆ ಏನು, ನನ್ನೇನು ಭೇಟಿಯಾಗಿಲ್ಲ. ನೀವ್ ಏನ್ ಹೇಳ್ತೀರಿ ಮೇಡಮ್? ಅವ್ರು ಹೇಳ್ತಾ ಇರೋದು ಅದೇ, ಇಲ್ಲಿ ನಂಬಿಕೆ ದ್ರೋಹ ನನ್ನಿಂದ ಆಗಿದ್ದಲ್ಲ ನಿಮ್ಮಿಂದ ಆಗಿದ್ದು ಅಂತ. ನೀವೇ ನಂಬಿಕೆ ದ್ರೋಹ ಮಾಡಿದಿರಿ ಕೆಲ ವಿಚಾರಗಳಲ್ಲಿ ಅಂತ ಅವ್ರು ಹೇಳ್ತಾ ಇರೋದು ಕೆಸಿ ಕಾರ್ಯಪ್ಪ ಅವ್ರದ್ದು ಕ್ಲಿಯರ್. ಅವ್ರು ಹೇಳ್ತಾ ನೋಡಿ ಸರ್, ಮೇನ್ ಪಾಯಿಂಟ್ ಅದೇ ಸರ್. ನಾನೇನಂದ್ರೆ ಸರ್, ನಾನು ಮಾತಾಡ್ಬೇಕು ಸರ್. ಅವ್ರು ತುಂಬಾ ಮಾತಾಡಿದ್ದಾರೆ, ನನಗೆ ಮಾತಾಡ್ಬೇಕು. ಏನಕ್ಕಂದ್ರೆ ಅವರು ಮದುವೆ ಆಗಿ ನೋಡಿ, ಫಸ್ಟ್ ಮದುವೆ ಆಗ್ತಾರೆ, ಡಿವೋರ್ಸ್ ಆಗ್ತಾರೆ, ನೆಕ್ಸ್ಟ್ ಇನ್ನೊಬ್ಬ ಹುಡುಗನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಅರೆಸ್ಟ್ಮೆಂಟ್ ಕೇಸು, ಆಮೇಲೆ ಬರ್ತಾರೆ ನಾನ್ ಸಿಗ್ತೀನಿ, ಇವಾಗ ನನ್ ಮೇಲೆ ಕೇಸ್ ಹಾಕ್ತಾರೆ. ಕಾರ್ಯಪ್ಪ ಅವರೇ, ನಂಬಿಕೆ ದ್ರೋಹ ನಿಮ್ಮಿಂದ ಮಾತಾಡಿ ಸರ್. ಒಂದ್ ನಿಮಿಷ ಕಾರ್ಯಪ್ಪ ಅವರೇ, ಒಂದ್ ನಿಮಿಷ ಅವ್ರು ಮುಗಿಸ್ತೀನಿ. ಯಾಕೆ ಸರ್ ಅವ್ರಿಗೆ ಅಷ್ಟು ಯಾಕೆ ಗಾಬರಿ ಇದೆ? ಮಾತಾಡಿ ಮಾತಾಡಿ ಮೇಡಮ್. ಹೇಳಿ, ನಾನು ಕೇಳ್ತೀನಿ, ಎಲ್ಲ ಕ್ವೆಶನ್ ಗೆ ಆನ್ಸರ್ ಕೊಡ್ತೀನಿ. ಒನ್ ಬೈ ಒನ್ ಕ್ವೆಶನ್ ಕೇಳಕ್ ಹೇಳಿ. ಮೂರ್ ಕ್ವೆಶನ್ ಒಂದ್ ಸರಿಯಲ್ಲಿ ಹೇಳಿದ್ರೆ ನನ್ಗೆ ಆನ್ಸರ್ ಮಾಡಕ್ ಕಷ್ಟ ಆಗುತ್ತೆ ಸರ್. ಒಂದೊಂದಾಗಿ ಆರಾಮಾಗಿ ಮಾತಾಡಿ ಕ್ವೆಶನ್ ಸರ್. ಸೊ ನಾನು ಫಸ್ಟ್ ಈ ಕ್ವೆಶನ್ ಗೆ ಆನ್ಸರ್ ಮಾಡ್ತೀನಿ. ಅವ್ರು ಹೇಳಿದ್ರು ನಾನು ಅವರು ಏನು ಕ್ರಿಕೆಟರ್ ಅಂದ್ರೆ ನಾನು ಅವ್ರಿಗೆ ಡಿಫೇಮ್ ಮಾಡ್ತೀನಿ, ಅವ್ರು ಚಿಕ್ಕ ಕ್ರಿಕೆಟರ್ ಈ ತರ ಆ ತರ ಅಂತ. ನಾನು ಬೇರೆ ಒಂದೇ ಪಾಯಿಂಟ್ ಹೇಳಕ್ ಟ್ರೈ ಮಾಡಿದೀನಿ. ಐ ಹ್ಯಾಡ್ ನೋ ಐಡಿಯಾ ಅವ್ರು ಕ್ರಿಕೆಟರ್ ಅಂತ. ಹಲೋ, ಎಸ್ ಎಸ್ ಕೇಳ್ತಿದೆ ಕೇಳಿಸ್ತಾ ಇದೆ. ಕೇಳ್ತಿದೆ ಮೇಡಮ್, ಮಾತಾಡಿ. ಇಲ್ಲ ಇವಾಗ ತಿರ್ಗ ಬರ್ತಾ ಇದೆ. ಹಲೋ ಕೇಳಿಸ್ತಾ ಇದೆ, ಮಾತಾಡಿ. ಆಯ್ತಾ, ಕನೆಕ್ಟ್. ಹಲೋ ಹಲೋ ಕೇಳಿಸ್ತಾ ಇದೆ, ಮಾತಾಡಿ.
ಹಲೋ ಮೇಡಮ್, ಕೇಳಿಸ್ತಾ ಇದೆ, ನೀವು ಮಾತಾಡೋದು ಕೇಳ್ತಾ ಇದೆ, ಮಾತಾಡಿ, ನಿಮ್ಗೆ ನಾನು ಸಮಯ ಕೊಟ್ಟಿದ್ದೀನಿ, ಮಾತಾಡಿ ಅಂತ. ಇವಾಗ ನನಗೂ ಕೇಳಿಸ್ತಾ ಇದೆ. ಹಾ ಸರ್, ಸರ್ ನಾನು ನಿಮ್ಗೆ ಅದೇ ಹೇಳೋಕೆ ಟ್ರೈ ಮಾಡ್ತಾ ಇದ್ದೀವಿ. ನನಗೆ ಆ ಬೇರೆ ದಾರಿ ಯಾರ ಮೇಲೆ ಕೇಸ್ ಮಾಡಿದ್ದೀನಿ ಅಲ್ಲ ಸರ್, ಅವರು ಇಬ್ರು ಸೆಕೆಂಡ್ ಟೈಮ್ ಮೀಟ್ ಮಾಡಿದ್ದೀನಿ ಆವಾಗ. ಆಗಿಂದ ಮುಂಚೆ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಜನ ಇರುವಾಗ ಮೀಟ್ ಮಾಡಿದ್ದೀನಿ. ನಾರ್ಮಲ್ ಹಾಯ್ ಹೆಲೋ ಹೌ ಆರ್ ಯು ಅಂತ ಮೀಟ್ ಮಾಡಿದ್ದೀನಿ ಅಷ್ಟೇ. ಸೆಕೆಂಡ್ ಟೈಮ್ ಮೀಟ್ ಮಾಡೋಕೆ ಅವ್ರು ಈ ತರ ನನ್ ಜೊತೆ ಮಾಡಾಗ ನನ್ಗೆ ರೈಟ್ ಇಲ್ಲನ ಸರ್ ಕಂಪ್ಲೇಂಟ್ ಮಾಡಕ್ಕೆ? ಕಿ ನನ್ಗೆ ಅವ್ರು ಹೊಡೆದ್ರು ಸರ್, ನನ್ಗೆ ನನ್ನ ಹತ್ರ ಎಲ್ಲ ಪ್ರೂಫ್ ಸರ್. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR, ಅವ್ರಿಗೆ ಜಸ್ಟಿಸ್ ಬೇಕು ಅಂತ ಅಲ್ಲ, ಅವ್ರಿಗೆ ಹೇಳಿ ಬಂದು ಜಸ್ಟಿಸ್ ಕೇಳಕ್ಕೆ ಸರ್. 2 ವರ್ಷ ಆಯ್ತು, ಎಲ್ಲಿ ಇತ್ತು ಅವರು ಜಸ್ಟಿಸ್ ಕೇಳೋರು? ಯಾಕೆ KC ಕಾರ್ಯಪ್ಪ ಮೌತ್ ಪೀಸ್ ಆಗಿ ಅವ್ರ ಜೊತೆ ಸೈನ್ ಮಾಡಿದ್ರೆ, ಅವ್ರ ಜೊತೆ ಸೈನ್ ಮಾಡಿದ್ರೆ ಅವ್ರಿಗೆ ಮುಂಚೆನೆ ಗೊತ್ತಿತ್ತು ನಾನು ಹಂಗ್ ಮಾಡಿದ್ದೀನಿ ಅಂತ. ಮತ್ತೆ ಯಾಕೆ ಅವ್ರು ನನ್ನ ಜೊತೆ ಬಂದು ಇಲ್ಲ ನಾನು ನಿನ್ನ ಲವ್ ಮಾಡ್ತೀನಿ ಮ್ಯಾರೇಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ? ನಾನು ಲಾನ್ ಪ್ರಕಾರ ಏನೂ ತಪ್ಪು ಮಾಡಿಲ್ಲ ಸರ್, ಅವ್ರು ನನಗೆ ಹೊಡೆದ್ರು, ಅವ್ರಿಗಾಗಿದ್ರು. ಕಿ ಇದೇ ಪ್ರಾಬ್ಲಮ್, ನಾನು ಅದೇ ಹೇಳ್ತೀನಿ ಅಲ್ಲ ಸರ್, ಪ್ರಾಬ್ಲಮ್ ಎಂತು ಬೇಸ್ ಪ್ರಾಬ್ಲಮ್, ರೂಟ್ ಕಾಸ್ ಆಫ್ ಪ್ರಾಬ್ಲಮ್ ಏನಂದ್ರೆ ಇಲ್ಲ ಈ ಎಲ್ಲ ಹುಡ್ಗಕ್ಕಾಗತ್ತೆ ಹುಡುಗಿ. ಇವ್ರಂದ್ರೆ ಲೈಕ್ ಇವ್ರು ಮಾಡರ್ನ್ ಆದರೆ ಇವ್ರು ನನ್ನ ನಾನು ಏನು ಥರ ಬೇಕೋ ಇವ್ರನ್ನ ಟ್ರೀಟ್ ಮಾಡ್ಕೋಬೋದು, ನಾನು ಏನು ಥರ ಬೇಕೋ ಇವ್ರನ್ನ ಯೂಸ್ ಮಾಡ್ಕೊಳ್ಬೋದು. ಮತ್ತು ನಾನು ಹೇಳ್ತೀನಿ, ನೀನೇ ಸರಿಯಿಲ್ಲ, ನಿನ್ನ ಕ್ಯಾರೆಕ್ಟರೇ ಸರಿಯಿಲ್ಲ, ಅದಾದಮೇಲೆ ನಾನು ಬಿಡಬೇಕು ಅಂತ. ಸೊ ಅವ್ರಿಗೆ ಪ್ರಾಬ್ಲಮ್ ಇದೆಯಲ್ಲ, ಇನ್ನೊಂದು ಕ್ರಿಕೆಟರ್, ನನಗೆ ಗೊತ್ತೂ ಇದಿಲ್ಲ ಸರ್ ಅವ್ರು ಕ್ರಿಕೆಟರ್ ಅಂತ, ನಾನು ಹೇಳ್ತಾ ಇದ್ದೀನಿ ಅಲ್ಲ, ನನಗೆ ನಾಪ್ಕನೇ ಇದಿಲ್ಲ ಅವರು ಕ್ರಿಕೆಟರ್ ಅಂತ. ಅವರು ಆ ಥರ ಏನು ಲೆವೆಲ್ ಆಡಿಲ್ಲ, ಅದಕ್ಕೋಸ್ಕರ ನನಗೆ ಐಡಿಯಾ ಇಲ್ಲ. ಆ ಥರ ನಾನು ಹೇಳಿದ್ದೀನಿ, ಕ್ರಿಕೆಟರ್ನ ಡಿಫೇಮ್ ಮಾಡೋ ಥರ ಅಲ್ಲ ಸರ್. ಸೆಕೆಂಡ್ಲಿ ಈಗ ಮೇಡಮ್ ಇಲ್ಲಿ ಅವ್ರು ಹೇಳಿದ್ದು, ಒಂದು ಅವರ ಸ್ನೇಹಿತರ ಜೊತೆಗೆ ನೀವು ಒಂದು ಹೋಟೆಲ್ ಅಲ್ಲಿ ಇದ್ರಿ, ಒಂದು 2 ಮಂತ್ಸ್ ಇದ್ರಿ, ಅದಕ್ಕೆ ಸಂಬಂಧಿಸಿದಂತೆ ನನ್ನ ಹತ್ರ ವಿಡಿಯೋ ಇದೆ, ಆ ಯುವಕನೇ ನನಗೆ ವಿಡಿಯೋ ಕಳಿಸಿದಾನೆ. ಕಾರ್ಯಪ್ಪ ಅವ್ರು ಹೇಳೋದು, ನೀವ್ ಏನ್ ಹೇಳ್ತೀರಿ ಅದಕ್ಕೆ? ಅವ್ರ ಕಳಿಸಿಲ್ಲ ಸರ್, ನಾನ್ ತೋರಿಸಿದೀನಿ ಸರ್, ನಾನ್ ತೋರಿಸಿದೀನಿ ಸರ್, ನಾನ್ ಅವ್ರಿಗೆ ಸೆಂಡ್ ಮಾಡಿದೀನಿ, ಅದು ನನ್ನ ಹತ್ರ ಸ್ಕ್ರೀನ್ ಶಾಟ್ಸ್ ಇದೆ ಸರ್. ಇವ್ರು ಹೇಳ್ತಾರೆ ಅಲ್ಲ, ನಾನ್ ಅವ್ರ ವಾಟ್ಸ್ಆಪ್ ಯೂಸ್ ಮಾಡ್ಕೊಂಡು ನಾನೇ ಮೆಸೇಜ್ ಮಾಡೋದು, ಫುಲ್ 1.5 ಇಯರ್ಸ್ ಅವ್ರ ಫೋನ್ ನಾನ್ ಇಟ್ಕೊಂಡು ನನ್ಗೆ ಮೆಸೇಜ್ ಸೆಂಡ್ ಮಾಡಿದೀನಿ ನಾ ಸರ್, ಅದು ಪಾಸಿಬಲ್ ಇದೆಯಾ ಸರ್? ಇವತ್ತು ಅವ್ರ IPL ಇರೋಗ ಅವ್ರು ಸೆಂಡ್ ಮಾಡೋ ಮೆಸೇಜಸ್ ಅವ್ರು ಹೇಳ್ತಾರೆ ಇಲ್ಲ, ಇವಳೇ ನನ್ನ ಫೋನ್ ತಗೊಂಡು ಪಾಸ್ವರ್ಡ್ ಅವ್ರಿಗೆ ಗೊತ್ತಿತ್ತು, ಅವರೇ ಮೆಸೇಜ್ ಮಾಡಿದ್ರು ಅಂತ. ಅವ್ರು ಇರೋದು ಜೈಪುರಲ್ಲಿ, ನಾನಿರೋದು ಬ್ಯಾಂಗ್ಳೂರಲ್ಲಿ, ಯಾವ ಥರ ಪಾಸಿಬಲ್ ಇದೆ? ಅವ್ರ ಫೋನ್ನ ನಾನು ಹ್ಯಾಕ್ ಮಾಡಿ ನನಗೆ ಮೆಸೇಜ್ ಸೆಂಡ್ ಮಾಡೋದಾ ಸರ್? ಅಷ್ಟೆಲ್ಲ ಬುದ್ಧಿ ನನಗಿಲ್ಲ, ಎಜುಕೇಟೆಡ್ ಇದ್ದೀನಿ ಬಟ್ ಅಷ್ಟೆಲ್ಲ ಬುದ್ಧಿ ಇಲ್ಲ, IT ಹ್ಯಾಕಿಂಗ್ ಮಾಡೋ ಅಷ್ಟೆಲ್ಲ ಬುದ್ಧಿ ಇಲ್ಲ ನನಗೆ. ಸೊ ಅವ್ರು ಹೇಳ್ತಾರೆ ನಾನು ಅವ್ರ ಫೋನ್ ತಗೊಂಡು ಮೆಸೇಜ್ ಮಾಡೋದು, ನಾನು ಬ್ಲಾಕ್ ಮೇಲ್ ಮಾಡೋದು, ನಾನು ಈ ತರ ಎಲ್ಲ ಮೇಡಮ್ ಇಲ್ಲಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಒಂದೇ ನಿಮಿಷ ಮಾಡ್ತಾ ಇದ್ದೀನಿ ನಾನು ಫೋನ್, ಒಂದೇ ನಿಮಿಷ ಪಾಸ್ ಆಗಿ ದಯವಿಟ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಕಾರ್ಯಪ್ಪ ಅವ್ರು ಹೇಳಿದ್ದನ್ನ ನಿಮ್ಮನ್ನ ಕೇಳ್ತಾ ಇರೋದು ಇಷ್ಟೇ. ಕಾರ್ಯಪ್ಪ ಅವ್ರು ಹೇಳ್ತಾರೆ ಆ ಹುಡುಗನ ಜೊತೆಗೆ ಹೋಟೆಲ್ ಅಲ್ಲಿ ಇದ್ದಿದ್ದನ್ನ ನನಗೆ ಹೇಳಿಲ್ಲ ಆಕೆ, ನನ್ಗೆ ಹೇಳಿ ಆಕೆ ಹೋಗಿದ್ದಲ್ಲ. ನಾನು ಒಂದು ಪ್ರಶ್ನೆ ನಿಮ್ಮನ್ನ ಕೇಳ್ತೀನಿ, ನಾಳೆ KC ಕಾರ್ಯಪ್ಪ ಅವ್ರು ನಿಮ್ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮ್ಗೆ ಹೇಳದೆ ಮತ್ತೊಂದು ಯುವತಿ ಜೊತೆ ಯಾವುದೋ ಹೋಟೆಲ್ ಅಲ್ಲಿ 2 ತಿಂಗಳು ಒಂದೇ ರೂಮ್ ಅಲ್ಲಿ ಇದ್ರು ಅಂತಾದ್ರೆ ನೀವು ಅದನ್ನ ಪ್ರಶ್ನೆ ಮಾಡ್ತೀರಿ ತಾನೆ? ನಿಮಗೂ ಅದು ಆಘಾತಕಾರಿ ಅಂತ ಅನ್ಸತ್ತೆ ತಾನೆ? ನಿಮಗೂ ಅದು ನಂಬಿಕೆ ದ್ರೋಹ ಅಂತ ಅನ್ಸತ್ತೆ ತಾನೆ? ಇಂಟೆನ್ಷನ್ ಒಳ್ಳೇದಿದ್ರು ಕೂಡ ಎಕ್ಸಾಕ್ಟ್ಲಿ ಅದೇ ಪ್ರಶ್ನೆ ಇರೋದು. 100% ಪ್ರಶ್ನೆ ಮಾಡ್ತೀನಿ ಸರ್, ಅದೇ ನಾನು ಇದಕ್ಕೆ ನಾನು ಕ್ಲಿಯರ್ ಒಂದು ಕ್ಲಿಯರ್ ಕಟ್ ಸ್ಮಾಲ್ ಆಗಿ ಉತ್ತರ ಕೊಡ್ತೀನಿ ನಿನಗೆ, ಜಾಸ್ತಿ ದೊಡ್ಡದಲ್ಲ. ನಾನು ಒಂದು ಪಾರ್ಟಿಯಲ್ಲಿ ಇವರೇ ನನ್ನ ಈ ಮನುಷ್ಯನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾನೆ, ಓಕೆ ಸರ್? ಇವರೇ ನನಗೆ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದಾನೆ ಕಿ ಓಕೆ ಇವ್ರು ನಂದು ಒಂದು ಫ್ರೆಂಡು, ಇವರು ಹಳ್ಳಿ ಲೈಕ್ ಇವರು ಯಾರೋ ನಾನು ಮೆನ್ಷನ್ ಮಾಡಲ್ಲ, ಅವ್ರಿಗೆ ಬೇಕಾದ್ರೆ ಮಾಡಲಿ, ನಾನು ಯಾರನ್ನ ಡಿಫೇಮ್ ಮಾಡೋಕೆ ಬಂದಿಲ್ಲ. KC ಕಾರ್ಯಪ್ಪ ಬಿಟ್ಟೆ ನಾನು ಬೇರೆ ಯಾರ್ದು ಹೆಸರು ತೆಗಲ್ಲ. ಸೊ ಸರ್, ಅವರು ನನಗೆ ಕೇಳಿದರು ಈ ಥರ ಎಲ್ಲ ಆಯಿತು, ಅವ್ರು ಹೇಳ್ತಾನೆ ನಿನಗೆ ಮೆಂಟಲಿ ಇಶ್ಯೂ ಇದೆ ಅಂತ. ಆ ಥರ ನಂದು ಫ್ರೆಂಡ್ಶಿಪ್ ಡೆವಲಪ್ ಆಗಿದೆ ಸರ್. ನಾನು ಆ ಪಾಯಿಂಟಲ್ಲಿ ಇವ್ರು ನನ್ನ ಬಿಟ್ಬಿಟ್ಟೆ ಸರ್. IPL ಆದಮೇಲೆ ಫುಲ್ ಐ ಲವ್ ಯು, ನಾನು ನಿನ್ನ ಮನೆಗೆ ಬರ್ತೀನಿ ಅದೆಲ್ಲ ನಾನು ತೋರಿಸ್ತೀನಿ ಸರ್. ಫುಲ್ ಎವಿಡೆನ್ಸ್ ಇದೆ ಕೋರ್ಟಲ್ಲಿ, ಎಲ್ಲಿ ಬೇಕು ನೀನು ಇವತ್ತು ಹೇಳಿದರೆ ನಾನು ಇವತ್ತೇ ಸರ್ಚ್ ಮಾಡ್ಕೊಂಡು ನಿನಗೆ ತೋರಿಸ್ತೀನಿ ಸರ್. IPL ಇರಾಗ ಕಿ ನಾನು ಐ ಆಮ್ ಸೋ ಸಾರಿ, ನನಗೆ ತುಂಬ ಗಿಲ್ಟಿ ಆಗುತ್ತೆ, ನಾನು ನಿನ್ನ ಮನೆಗೆ ಬರ್ತೀನಿ IPL ಆದಮೇಲೆ, ನಿನ್ನ ಮಮ್ಮಿ ಕೇಳ್ತೀನಿ ಕಿ ಸಾರಿ ನಾನು ನಿನ್ನ ತಪ್ಪಾಯಿತು ಹಿಂಗೆ ಎಲ್ಲ ಸರಿ ಮಾಡೋಣ IPL ಆದಮೇಲೆ. IPL ಆದಮೇಲೆ ಬಂತು ಸರ್, ನನಗೆ ಮೆಸೇಜ್ ಮಾಡಿದರು. ಫಸ್ಟು ನನಗೆ ಮೀಟ್ 20, ನನಗೆ ಡೇಟ್ಸ್ ಸಹ ಜ್ಞಾನ ಇದೆ ಸರ್, ನಾಪ್ಕ ಇದೆ ನನಗೆ ಡೇಟು. 23rd May ಇವ್ರು ಹೇಳಿದರು ನಾನು ಬಂದ ಮೇಲೆ ನಾನು ನಿನ್ನ ಮೀಟ್ ಮಾಡ್ತೀನಿ ಅಂತ.
ಅದಾದ್ಮೇಲೆ ಹೇಳಿದ್ರು ಇಲ್ಲ ನನಗೆ ತುಂಬ ಫೈನಾನ್ಷಿಯಲ್ ಇಶ್ಯೂ ಆಗ್ತಾ ಇದೆ, ನನ್ನ ಮನೆಗೆ ಯಾರು ಫೈನಾನ್ಸರ್ಸ್ ಬಂತು ಗಲಾಟೆ ಮಾಡ್ತಾ ಇದೆ, ನಾನು ಮೀಟ್ ಮಾಡೋಕ್ಕಾಗಲ್ಲ ಅಂತ. ಸರ್ ಇವ್ರು ನನಗೆ ಅಷ್ಟು ಸಲ ಚೀಟ್ ಮಾಡಿದೆ, ಸೊ ನಾನು ಹೈಪರ್ ಆಗಿ ಕೇಳಿದ್ದೀನಿ, ನೀನು ಏನೋ ಆದರೂ ಗೇಮ್ ಆಡಿಸ್ತಾ ಇದೆಯಾ? ನನಗೆ ಇವ್ರ ಮೇಲೆ ಭರೋಸೆನೆ ಇದಿಲ್ಲ ಸರ್, ಇವ್ರು ಹೇಳೋದು 100% ಒಂದು ಮಾತು ಕರೆಕ್ಟು ಇವ್ರು ಹೇಳ್ತಾರೆ ಅಲ್ಲ, ನಾನು ಅವಾಗ ಅವಾಗ ಕೇಳ್ತೀನಿ ಗೇಮ್ ಆಡ್ತಾ ಇದೆಯಾ, ಅವ್ರಿಗೆ ಬ್ಲ್ಯಾಕ್ ಮೇಲ್ ತರ ಆಗೋದು, ಇದು ನಂದು ಇಮೋಷನಲ್ ಟ್ರಾಮಾ ಸರ್. ಕೇಳ್ತೀನಿ ಮೇಡಮ್, ಮೇಡಮ್ ಮೇಡಮ್ ಮೇಡಮ್, ಇದು ಕ್ಲಿಯರ್ ಆಗ್ಲಿ, ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಬ್ಲೇಮ್ ಬರುತ್ತೆ. ಒಬ್ಬ ಒಬ್ಬ ಯುವಕನ ಜೊತೆಗೆ ಯಾವುದೋ ಒಂದು ಹೋಟೆಲ್ ಅಲ್ಲಿ ಕೆಸಿ ಕಾರ್ಯಪ್ಪ ಅವರಿಗೆ ಗೊತ್ತಿಲ್ಲದೆ ನೀವು ಇದ್ದಿದ್ದು ಹೌದಾ? ಅಲ್ಲಿ ಕೆಸಿ ಕಾರ್ಯಪ್ಪ ಕೂಡ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ಐಪಿಎಲ್ ಇಂದ ಬಂದ ಮೇಲೆ ಉತ್ತರ ಕೊಡ್ತೀನಿ. ಐ ವಿಲ್ ಆನ್ಸರ್ ಯು ಬಡಿ, ಐ ವಿಲ್ ಆನ್ಸರ್ ಯು, ಡೂ ನಾಟ್ ವರಿ. ಒಂದ್ ನಿಮಿಷ ಕಾರ್ಯಪ್ರ, ಅದಕ್ಕೊಂದು ಉತ್ತರ ಕೊಡ್ಲಿ. ಈ ತರ ನಾನು ಕೇಳೋದು ಯಾಕೆ ಮೀಟ್ ಆಗಲ್ಲ? ಹಾ ಸರ್, ಬ್ರೇಕಪ್ ಮಾಡಿದ್ರು ಅಂತ ಇವ್ರು ನನ್ನ ಜೊತೆ ಬ್ರೇಕಪ್ ಮಾಡಿದ್ರು, ಮೆಸೇಜಸ್ ಎಲ್ಲ ಇದೆ, ಬ್ರೇಕಪ್ ಮಾಡಿದ್ರು ಕಂಪ್ಲೀಟ್ಲಿ. ಇಲ್ಲ ನನ್ಗೆ ಬೇಡ, ಐ ವಾಂಟ್ ಟು ಫೋಕಸ್ ಆನ್ ಮೈ ಕ್ರಿಕೆಟ್, ಐ ಆಮ್ ಗೋಯಿಂಗ್ ಸೋ ಲೋ ಇನ್ ಲೈಫ್, ಈ ಥರ ಆ ಥರ ಈ ಥರ ಇದು ಅದು ಅಂತ ಬ್ರೇಕಪ್ ಮಾಡಿದ್ರು. ನಾನು ಅವ್ರಿಗೆ ಬೆಗ್ ಮಾಡ್ಕೊಂಡು ಸರ್ ಬೆಗ್ ಮಾಡಿದ್ದೀನಿ ಸರ್, ಬ್ಲ್ಯಾಕ್ ಮೇಲ್ ಗೊತ್ತಿಲ್ಲ, ಅದನ್ನ ಬ್ಲ್ಯಾಕ್ ಮೇಲ್ ಹೇಳ್ಬೋದು ಅವರು, ನಾನು ಬೆಗ್ ಮಾಡಿದ್ದೀನಿ, ಪ್ಲೀಸ್ ನನ್ನ ಜೀವನ ಅಷ್ಟು ಹಾಳಾಗಿದೆ, ನಿನ್ಗೆ ಗೊತ್ತು ನೀನು ಏನೆಲ್ಲ ಮಾಡಿದೀಯಾ, ಯಾಕೆ ಈ ಥರ ಬ್ರೇಕಪ್ ಮಾಡ್ತಾ ಇದೀಯಾ ಅಂತ. ಅದಾದ್ಮೇಲೆ ಮೆಸೇಜು, ನನ್ ನಿನ್ ಮೇಲೆ ಪ್ರೀತಿ, ನಿನ್ ಮೇಲೆ ಲವ್, ಬಟ್ ಇವತ್ ನನ್ ಕ್ರಿಕೆಟ್ ಫೋಕಸ್ ಮಾಡ್ಬೇಕು, ಸೊ ನನ್ಗೆ ಸ್ವಲ್ಪ ಬಿಟ್ಬಿಡು ಅಂತ. ಸರ್ ಇದ್ ಏನ್ ಟೈಪ್ ರಿಲೇಶನ್ಶಿಪ್? ನಿನ್ ಬೇಕಾದ್ರೆ ನೀನ್ ಬರ್ತೀಯಾ, ನಿನ್ಗೆ ಕ್ರಿಕೆಟ್ ಆಡ್ಬೇಕಂತ ಬಿಟ್ ಹೋಗ್ತೀಯಾ? ಅವಾಗ ನನ್ಗೆ ಫ್ರೆಂಡ್ಶಿಪ್ ಆಯ್ತು ಸರ್, ಮಧ್ಯ ಮಧ್ಯದಲ್ಲಿ ಮಾತಾಡಿ. ಅವರು ವಿಷಯಕ್ಕೆ ಬರ್ತಿದ್ದಾರೆ ಸರ್, ನನ್ನ ಕನ್ನಡ ಸಹ ಅಷ್ಟು ಚೆನ್ನಾಗಿ ಬರಲ್ಲ ಸರ್, ಕನ್ನಡ ಸಹ ಚೆನ್ನಾಗಿ ಬರಲ್ಲ. ಅವಾಗ ಅವಾಗ ಮಧ್ಯ ಮಧ್ಯದಲ್ಲಿ ಮಾತಾಡಿದ್ರೆ ನಂದು ಸ್ಪೀಚ್ ಬ್ರೇಕ್ ಆಗುತ್ತೆ ಸರ್. ಹಾ ಸರ್, ಸೊ ಅದಾದ್ಮೇಲೆ ನನ್ಗೆ ಈ ಹುಡುಗ ಫ್ರೆಂಡ್ಶಿಪ್ ಆಯ್ತು. ಎಸ್ ಸರ್, ನಾನು ಅವ್ರ ಜೊತೆ ಪಾರ್ಟಿ ಮಾಡಿದ್ದೀನಿ, ಡ್ರಗ್ಸ್ ಅವರು ಡ್ರಗ್ಸ್ ಮಾಡಲ್ಲ, ಅವ್ರ ಗ್ಯಾರಂಟಿ ನಾನು ತಗೊಳ್ತೀನಿ, ಅವರು ಡ್ರಗ್ಸು ಮಾಡಲ್ಲ ಏನು ಮಾಡಲ್ಲ. ಎಸ್ ನಾವು ಪಾರ್ಟಿ ಮಾಡ್ತಾ ಇದ್ದೀವಿ, ಇವ್ರು ನನ್ನ ಲೈಫಲ್ಲಿ ಅಲ್ಲಿ ಅವಾಗ ಇದ್ದಿಲ್ಲ, ನಾನೇ ಇವ್ರು ಮೆಸೇಜ್ ಮಾಡ್ಕೊಂಡು ಹೇಳಿದ್ದೀನಿ ನಿನ್ನ ಫ್ರೆಂಡು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ನೀನು ನನ್ನ ಡಿಫೇಮ್ ಮಾಡ್ತಾ ಇದೀಯಾ, ಎಲ್ಲ ಮೆಸೇಜಸ್ ಇದೆ ಸರ್ ನಾನು ಇವ್ರಿಗೆ ಸೆಂಡ್ ಮಾಡಿದ್ದೀನಿ. ಇದು ಇವತ್ತು ಇವ್ರು ಹೇಳ್ಬೋದು ಮೆಸೇಜ್ ಮಾಡಿದ್ದೀನಿ ಅಂತ, ಬಟ್ ಪಾಸಿಬಲ್ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.